ಅವರಿಗೆ ಅಲ್ಲಿ ನಿರ್ಲಕ್ಷ್ಯ ಮಾಡಿದ್ವಿ, ಇಲ್ಲಿ ನಾವು ಟಿಕೆಟ್ ಕೊಟ್ಟಿದ್ವಿ, ಅದಾಗಿ ಕೂಡ ಸ್ಥಾನಮಾನವನ್ನ ಕೊಟ್ಟಿದ್ವಿ, ಶಾಸಕರನ್ನ ನಾವು ಮಾಡಿದ್ವಿ. ಯಾಕಂದ್ರೆ ಅವರ ಒಂದು ಕೊಡುಗೆ ಇದೆ, ಅವ್ರದಾದಂತ ಒಂದು ರಾಜಕೀಯ ಹಿನ್ನೆಲೆಯಿಂದ ಬಂದಿದ್ದಾರೆ, ಅದನ್ನ ಗಣನೆಗೆ ತಗೊಂಡು ಮಾಡಿದ್ವಿ. ಈಗ ಯಾಕೆ ಹೋಗಿದ್ದಾರೆ ಅಂತ ಅವ್ರ ಏನಾದ್ರೂ ಉತ್ತರ ಕೊಟ್ಟರೆ ಅದಕ್ಕೆ ಅವ್ರು ಹೇಳಿದ್ರೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಬಹುದು. ಮೋದಿಯವರ ಕೈ ಬಂದ ಕೊಡಬೇಕು, ಮತ್ತೆ ಮೋದಿಯವರ ಅಧಿಕಾರ ತರಬೇಕು ಬಂದಿದ್ದೀನಿ. ಪರಿಶ್ರಮ ಮಾಡಿದ್ದೆ ಹೇಳ್ತೀವಿ. ಅದೇ ಈಗ ಆರ್ ತಿಂಗಳಿಂದ ಏನಾಗಿತ್ತು, ಮತ್ತೆ ಆರ್ ತಿಂಗಳಿಂದ ಏನಾಗಿತ್ತು, ಅದಕ್ಕೆ ಏನಿದೆ ನೋಡೋಣ. ಅವ್ರು ಫಸ್ಟ್ ಉತ್ತರ ಕೊಡ್ಲಿ. ಏಳೆಂಟು ತಿಂಗಳಿಂದ ನಾನು ಬೆಂಬಲಿಗರ ಒತ್ತಡ ಆಯ್ತು, ಮರಳಿ ಬಿಜೆಪಿ ಬರ್ಲಿ ಆಯ್ತು, ಅದೇನೇ ಇರಬಹುದು ಕೊಡ್ಲಿ. ಅಧಿಕೃತವಾಗಿ ಅವರು ರಿಯಾಕ್ಟ್ ಮಾಡ್ಲಿ, ನಾವು ರಿಯಾಕ್ಟ್ ಮಾಡ್ತೀನಿ. ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗಿರೋದು, ಅವ್ರೇ ಅವ್ರ ಇದು ಮಾಡ್ಲಿ, ಅವ್ರೇನಿದೆ ಅದು ಉತ್ತರ ಕೊಡ್ಲಿ. ಯಾಕೆ ಬಿಟ್ಟಿದ್ದಾರೆ, ಏನ್ ಸಮಸ್ಯೆ ಇತ್ತು, ಅದಾದ್ಮೇಲೆ ನಾವು ಎಲ್ಲ ರಿಯಾಕ್ಟ್ ಮಾಡೋದು. ಆರೇ ತಿಂಗಳಲ್ಲಿ ಸರಿಯಾಗಿ ನಡ್ಸ್ಕೊಂಡಿಲ್ವಾ? ಟಿಕೆಟ್ ಕೊಟ್ವಿ, ಟಿಕೆಟ್ ತಪ್ಪು ಸಿದ್ರೆ ಅಂತ ಅದಾದ್ಮೇಲೆ ಸೋತಾದ್ಮೇಲೆ ಮತ್ತೆ ನಾವು ಎಮ್ ಎಲ್ ಸಿ ಮಾಡಿದ್ವಿ. ಈ ಇಷ್ಟನ್ಯಾಯ ಏನ್ ಮಾಡ್ಬಿಟ್ವಿ ಅಪ್ಪ? ಏನೇ ಇದ್ರು ಕೊಟ್ಟು ನೋಡೋಣ, ಅವ್ರ ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಅದ್ರ ಮೇಲೆ ನಾನು ಹೇಳ್ತೀನಿ. ಮತ್ತೆ ವಿಚಾರದಲ್ಲೂ ಕೂಡ ಕೆಲವೊಂದಷ್ಟು ನಿಮ್ಮ ಸ್ಟ್ಯಾಂಡ್ ಬೇರೆ, ಅವ್ರ ಸ್ಟ್ಯಾಂಡ್ ಬೇರೆ ಅಂದ್ರೆ ಪಾರ್ಟಿ ಸ್ಟ್ಯಾಂಡ್. ನಾನು ಪಾರ್ಟಿ ಎಲ್ಲ ನೋಡಿ, ಪಾರ್ಟಿ ನಿಶ್ಚಿತ ತತ್ವದಿಂದ ಮುಂಚೆಯಿಂದಾನು ಅದೇ ಇದೆ. ಈಗೇನ್ ಬದಲಾವಣೆ ಆಗಿದ್ಯಾ? 135 ವರ್ಷದಿಂದ ಅದೇ ಇದೆ. ಸಂವಿಧಾನನೇ ನಮ್ದು ಇದು ಅಂತಾನೆ ಮುಂದಿಟ್ಕೊಂಡು ಹೋಗ್ತಾ ಇದೀವಿ. ಅವಾಗೇನ್ ಬೇರೆ 150 ವರ್ಷದಿಂದ ಏನ್ ಬೇರೆ ಏನಾದ್ರು ಸ್ಟ್ಯಾಂಡ್ ಚೇಂಜ್ ಮಾಡಿದ್ವಾ? ನೋಡೋಣ, ಅದ್ ನೋಡಿ, ಯಾರೇ ಇರ್ಲಿ, ಇಟ್ ಡಸ್ ನಾಟ್ ಮ್ಯಾಟರ್. ನಮ್ ಪಕ್ಷ ಯಾವ್ದೇ ಒಬ್ಬ ವ್ಯಕ್ತಿ ಮೇಲೆ ನಿಂತಿಲ್ಲ. ಮತ್ತೊಮ್ಮೆ ತಮ್ಗೆ ಹೇಳ್ತಾ ಇದೀನಿ, ಅವ್ರೇನು ಉತ್ತರ, ಅವ್ರೇನ್ ಕಾರಣಗಳು ಕೊಡ್ತಾರೆ ಅದ್ ಕೇಳ್ಬಿಟ್ಟು ನಾನು ರಿಯಾಕ್ಟ್ ಮಾಡ್ತೀನಿ. ಸದ್ಯಕ್ಕೆ ನನಗೆ ಸಂಪೂರ್ಣವಾದಂತ ಮಾಹಿತಿ ಇಲ್ಲ, ಮಾಹಿತಿ ಇಲ್ಲಾಂದ್ರೆ ನಾನು ರಿಯಾಕ್ಷನ್ ಕೊಡೋದು ತಪ್ಪಾಗುತ್ತೆ. ಅವ್ರು ಕೊಡ್ಲಿ, ಇಂತ ಇಂತ ಕಾರಣಗಳಿಂದ ನಾವು ಬಿಡ್ತಾ ಇದೀವಿ, ಇಂಥದ್ದು ಅನ್ಯಾಯ ಆಗಿದೆ, ನಮ್ಗೆ ವೇದಿಕೆ ಮೇಲೆ ಕೂಡಿಸಿಲ್ಲ, ನಮ್ಗೆ ಸೂಕ್ತವಾದಂತ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಹೇಳಿ, ಅದಾದ್ಮೇಲೆ ನೋಡೋಣ ಅಂತ ಏನಿದೆ ಅಂತ. ಹಾವೇರಿ ಅಥವಾ ಬೆಳಗಾವಿಯಿಂದ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಬಿಜೆಪಿ ನಾವು ನಿರೀಕ್ಷೆ ಮಾಡಿದ್ರಿ ಜೆಡಿಎಸ್ ಬಿಜೆಪಿ ಖಾಲಿ ಆಗ್ತದೆ ಅಂತ ಹೇಳಿ, ಬಟ್ ಇಲ್ಲಿ ನೋಡಿದ್ರೆ ನಿರೀಕ್ಷೆ ಅಲ್ಲ ಖಚಿತ ಇದೆ. ಯಾಕೆ ಕಡ್ಮಿಟ್ ಮಾಡ್ಲತ್ತೀರಿ? ಇನ್ನ ಬಜೆಟ್ ಹೋಗಿಲ್ಲ, ಇಲ್ಲ ರಿವರ್ಸ್ ಆಯ್ತಲ್ಲ. ಏನು ಬಜೆಟ್ ಬಿಟ್ಟು ಹೋಗಿದ್ದು? ಬಂದವ್ರು ಬಂದ್ರು, ಹೋದವ್ರು ಹೋದ್ರು. ಈಗ ನೀವು ಅವ್ರು ಹೇಳ್ತಾ ಇದ್ರಲ್ಲ, ಏನು ಉಗಾದಿಗೆ ಹೋಗ್ತದ ಈ ಸರ್ಕಾರ, 50 ಜನ ಕರ್ಕೊಂಡು ಹೋಗ್ತದ, ಅವೆಲ್ಲ ಏನಿಲ್ಲ. ಹೋಗ್ಲಿ, ಬಜೆಟ್ ಮುಗಿಲಿ, ನೀವೇ ನೋಡ್ತೀವಿ. ಮುಂಚಿನ ಪ್ಲೇಯರ್ ಆಗಲಿ ಹೋಗ್ತಾ ಇದ್ದಾರ ಮ್ಯಾಚ್ ಇಂದ, ನಾವು ಅಧಿಕೃತವಾಗಿ ಎಂಟ್ರಿನ ಕೊಟ್ಟಿಲ್ಲ ಅಲ್ಲಿ. ನಾ ಮ್ಯಾಚಿಗೆ ಪ್ಲೇಯರ್ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಯಾರಿದಾರೆ ನಿಮ್ಗೆ ಗೊತ್ತಿದೆ? ಕೆಲವು ಜನ ಆಟ ಕೊಟ್ಟು ಹೇಳ್ತಾ ಇಲ್ವಾ? ಕೊಡ್ಲಿ, ಕಾರಣಗಳು ಕೊಡ್ಲಿ, ಅದಾದ್ಮೇಲೆ ಏನ್ ಪರಿಣಾಮ ಆಗ್ಬೋದು ಸರ್? ಏನ್ ಪರಿಣಾಮ ಏನ್? ನಾವು ಪಕ್ಷ ಒಬ್ಬ ಈ ಪಕ್ಷ ನನ್ನಿಂದ ನಡೀತಾ ಇದೇನ್ರಿ? ಏನ್ ಪರಿಣಾಮ ಆಗದೆ ಪಕ್ಷ ಪ್ರಿಯಾಂಕರ್ಗೆ ಇಂದಾನು ನಡೆಯಕ್ ಸಾಧ್ಯ ಇಲ್ಲ, ಬೇರೆ ಯಾರ ಕಡೆ ಇಂದಾನು ನಡೆಯಕ್ ಸಾಧ್ಯ ಇಲ್ಲ. ನಮ್ಮ ಕಾರ್ಯಕರ್ತರಿಂದ ನಡೀತಾ ಇದೆ, ನಮ್ಮ ತತ್ವ ಸಿದ್ಧಾಂತದಿಂದ ನಡೀತಾ ಇದೆ. ಇನ್ನೂ ಸಾಕಷ್ಟು ಜನ ಬರ್ತಾರೆ ಅಂತ ಹೋಗ್ಲಿ, ಯಾರು ಬೇಡ ಸರ್? ಇದು ಕಾಂಗ್ರೆಸ್ ಕಟ್ಟಿ ಇಟ್ಕೊಳಕ್ ಆಗಲ್ಲ, ಹೌದಾ? ಇಲ್ಲ, ಸಾಕಷ್ಟು ಜನ ಅಲ್ಲಿಂದ ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ, ಇಲ್ಲಿಂದ ಅಲ್ಲೂ ಸೆಟ್ಲ್ ಆಗಿದೆ. ಬೆಳವಣಿಗೆ ಬಗ್ಗೆ ಏನಿದೆ ನೋಡ್ತೀನಿ. ನಾನು ಹೇಳ್ತಾ ಇದ್ದೀನಿ, ಪದೇ ಪದೇ ಅದೇ ಹೇಳ್ತಾ ಇದ್ದೀನಿ. ಅವ್ರು ಏನ್ ಹೇಳ್ತಾ ಇದಾರೆ ಕಾರಣಗಳು, ಬರ್ಲಿ, ಆ ಕಾರಣಗಳು ಬಂದಾದ್ಮೇಲೆ ನಾನು ಉತ್ತರ ಕೊಡ್ತೀನಿ ಅಂತ. ನಾವೆಲ್ಲ ಓಡಾಗ ಮಂದಿ ಅಲ್ಲ, ನಿಮ್ಗೆ ಗೊತ್ತದಲ್ಲ. ಇದು ಅಂತ ನಿನ್ನೆ ಅವು ಎರಡು ಪಕ್ಷಗಳು ಶಾಕ್ ಕೊಟ್ಟು ಇವತ್ತು ರಾಜ್ಯ ಮಟ್ಟದ ಶಾಕ್ ಆಗ್ತಾ ಇದೆ. ಏನ್ ಪಕ್ಷಗಳು ಬಿಟ್ಟು ಹೋಗ್ತಾ ಇದಾರೆ? ನಮ್ಗಿಂತ ಶಾಕ್ ನಿಮಗೆ ಆಗ್ಲತ್ತ, ನಮ್ಗೇನು ಶಾಕ್ ಆಗ್ಲತ್ತಿಲ್ಲಪ್ಪ. ನಮ್ಗೆ ಏನಾದ್ರು ಶಾಕ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಬರೀ ಮಾಧ್ಯಮದಲ್ಲಿ ಶಾಕ್, ಮಾಧ್ಯಮದಲ್ಲಿ ಬ್ರೇಕಿಂಗ್ ನ್ಯೂಸ್,
ಚಾರ ಆನೆಕ್ಕೆ ಮುರುಗಿ ಬಾರ ಆನೆಕ ಮಸಾಲ ನೀವೇ ಹಾಕಿ ಹೊಡಿತಾ ಇರೋದು ಅಂದ್ರೆ ನಮ್ಗೇನು ಇಲ್ಲ. ಬಿಜೆಪಿ ಕ್ಯಾಂಡಿಡೇಟ್ಸ್ ಇಲ್ಲ, ಯಾಕೆ ಅಷ್ಟು ಆತಂಕ ಪಡ್ತಾ ಇಲ್ಲ ಬಿಜೆಪಿ? ಈಗ ಬಿಜೆಪಿ ಅವರು ಮೋದಿ ಅವರ ಹೆಸರಲ್ಲಿ ಚುನಾವಣೆಗೆ ಹೋಗ್ತಾರಾ? ಜೆಡಿಎಸ್ ಏನಕ್ಕೆ ಬೇಕು ಅವರಿಗೆ? ಅವರು ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಬಲಿಷ್ಠ ಇದ್ರೆ ಸೋಲೋ ಹೋಗ್ಲಿ, ಒಬ್ರೇ ಹೋಗ್ಲಿ, ಯಾಕೆ ಮೈತ್ರಿ ಮಾಡ್ಕೊಂಡಿದ್ದಾರೆ? ಯಾಕೆ ಮೋದಿ ಹೆಸರು ನಡೆಯಲ್ವಾ ಇಲ್ಲಿ? ಮೋದಿ ಕರೆನ್ಸಿ ನಡೀತಾ ಇಲ್ವಾ ಇಲ್ಲಿ? ಇಲ್ಲಿ ವಿಜೇಂದ್ರ ಕರೆನ್ಸಿ ನಡೀತಾ ಇಲ್ವಾ? ಅಶೋಕರ ಕರೆನ್ಸಿ ನಡೀತಾ ಇಲ್ವಾ ಇಲ್ಲಿ? ಯಾಕೆ ಬೇಕು ಜೆ ಡಿ ಎಸ್? ಮತ್ತೆ ಇವೆಲ್ಲಾನು ಕೂಡ ಈ ಘರ್ ವಾಪಸಿ ಸ್ಟ್ರಾಟಜಿ ಇರ್ಬೋದು, ಇವೆಲ್ಲಾನು ಇರ್ಬೋದು, ಬಿಜೆಪಿನಲ್ಲಿ ನಾಯಕತ್ವದ ಕೊರತೆ ಇದೆ, ಅವರಲ್ಲೇ ಸಾಕಷ್ಟು ಗೊಂದಲ ಇದೆ. ಬಿಜೆಪಿ ಇಸ್ ಲೀಡರ್ಲೆಸ್. ಅದಕ್ಕೆ ಇವತ್ತು ದೇವೇಗೌಡ ಅಂಡ್ ಗೌಡ್ರ ಅಂಡ್ ಫ್ಯಾಮಿಲಿಗೂ ಇಟ್ಕೊಂಡು ಓಡಾಡ್ತಾ ಇದಾರೆ, ಇಂಥವೆಲ್ಲ ಸರ್ದಿ ಮಾಡ್ತಾರೆ. ಅದಕ್ಕೆ ರಾಜಕೀಯ ಅನ್ನೋದಲ್ವಾ? ಅಷ್ಟು ನಮ್ಗೆ ಗೊತ್ತಾಗಲ್ವಾ ಈ ಪ್ರಕರಣ? ಅವ್ರಿಗೆ ಖುಷಿ ಆಗ್ಬೇಕು, ನಮ್ಗೆ ಖುಷಿ ಆಗ್ಬೇಕು. ಇಲ್ಲ ನೋಡಿ, ನಾನು ಹೇಳ್ತಾ ಇದ್ದೀನಿ, ನೀವೇನ್ ಹೇಳ್ಬೇಕಂತ ಹೇಳು, ಬಿಟ್ಬಿಟ್ಬಿಡ್ತೀನಿ. ನಾ ಹೇಳ್ತಾ ಇದ್ದೀನಿ, ಅವ್ರು ಕೊಡ್ಲಿ ಕಾರಣಗಳು ಕೊಡ್ಲಿ, ಅದ್ರ ಮೇಲೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಒಟ್ ನನ್ ಮಾತು ಕೇಳಕ್ಕೆ ರೆಡಿ ಇಲ್ಲ ಸರ್. ಈ ಪ್ರಕರಣ ಕಾಂಗ್ರೆಸ್ಗೂ ಒಂದ್ ರೀತಿ ಪಾಠನ ಅಂತ, ಯಾರನ್ನ ಸೇರಿಸ್ಕೋಬೇಕು ಯಾರನ್ನ ಸೇರಿಸಬಾರ್ದು ಅಂತ. ನೋಡಿ, ರಾಜಕೀಯದಲ್ಲಿ ಯಾವಾಗ ನೀವು ಕಲಿಯೋದು ನಿಲ್ಲಿಸ್ತೀರಾ ಅದು ನಿಮ್ ಕೊನೆ ಜೀವನ. ಇದೊಂದು ಪಾಠನೆ ಎಲ್ಲ ಈಗ ಇನ್ನೂ ಕಲಿ, ನಾನು ಈಗ ಕಲಿತಾ ಇದ್ದೀನಿ. ಖರ್ಗೆ ಸಾಹೇಬ್ ಇವತ್ತು 50 ವರ್ಷ ದೀರ್ಘ ರಾಜಕೀಯ ಮಾಡಿದ್ದಾರೆ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ. ಅವರು ಡೆಲ್ಲಿಗೆ ಹೋಗಿ ಇನ್ನ ಕಲಿತಾ ಇದ್ದಾರೆ, ಮೋದಿ ಅವರು ಇನ್ನ ಕಲಿತಾ ಇದ್ದಾರೆ. ರಾಜಕೀಯದಲ್ಲಿ ಯಾವಾಗ ನೀವು ಕಲಿಕೆ ನಿಲ್ಲಿಸ್ತೀರಾ ಅವತ್ತೇ ನಿಮ್ ಕೊನೆ ದಿನ.